ವೈದ್ಯರ ಮೇಲೆ ಹಲ್ಲೆ ಮಾಡಬೇಕು ವೈದ್ಯಕೀಯ ಮೇಲೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಬೇಕು ಅಂದ್ರೆ ಒಂಥರ ಮಾಮೂಲಿ ಆಗೋಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಂತೂ ಕೂಡ ಯಾರಾದರೂ ಹಾಸ್ಪಿಟಲ್ಗಳ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಹಾಕ್ತಾ ಇಲ್ಲ ಅಂದ್ರೆ ಅವರ ಆಸ್ಪತ್ರೆ ನಡೆಸ್ತಾ ಇಲ್ಲ ಅಥವಾ ಅವರು ವೈದ್ಯರಲ್ಲ ಅಂತಕಂತ ಭಯಂಕರ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಸ್ನೇಹಿತರೆ, ಇದನ್ನ ನಾವು ಖಂಡಿಸಲೇಬೇಕು. ಇತ್ತೀಚಿಗೆ ನಡೆದಂತಹ ಅದು ಕೊಳ್ಳೇಗಾಲದಲ್ಲಿ ಆಗಿರತಕ್ಕಂತ ಹಲ್ಲೆ ಆಗಿರಬಹುದು, ಪಿರಿಯಾಪಟ್ಟಣದಲ್ಲಿ ಆಗಿರತಕ್ಕಂತ ವೈದ್ಯರ ಮೇಲೆ ಹಲ್ಲೆ ಆಗಿರಬಹುದು, ರಾಯಚೂರಿನಲ್ಲಿ ಇರತಕ್ಕಂತ ಹಲ್ಲೆ ಆಗಿರಬಹುದು, ಇತ್ತೀಚಿಗೆ ಪೆಟ್ರೋಲ್ ತಗೊಂಡು ಹೋಗಿ ಜೈನ್ ಹಾಸ್ಪಿಟಲ್ನ ಸಿಬ್ಬಂದಿ ಮೇಲೆ ಕಟ್ಟಡದ ಮೇಲೆ ಪೆಟ್ರೋಲ್ ನಲ್ಲಿ ಸುರಿತಕ್ಕಂತ ಮಟ್ಟಕ್ಕೆ ಅನಾಗರಿಕ ವರ್ತನೆಗೆ ಇಳಿದಿದ್ದಾರೆ. ಅಂದ್ರೆ ದಿಸ್ ಇಸ್ ದ ಟೈಮ್ ಟು ಸೇ ಎನಫ್ ಇಸ್ ಎನಫ್, ಲೆಟ್ ಅಸ್ ಗೆಟ್ ಟುಗೆದರ್ ಅಂಡ್ ಪ್ರೊಟೆಸ್ಟ್ ಅಂಡ್ ಲೆಟ್ ಅಸ್ ಡಿಮ್ಯಾಂಡ್ ದ ಗವರ್ನಮೆಂಟ್ ಟು ಸೇವ್ ಅವರ್ ಸೆಲ್ಫ್. And I appeal to the administrators and our minister to take suitable action regarding this and protect the health persons from the process. Thank you. Come in the front. Ella padadhikarigale ಸ್ನೇಹಿತರಾಗಿರ್ತಕ್ಕಂಥ ಶಾಸಕರು ಮತ್ತು ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮತ್ತೊಬ್ಬ ಸ್ನೇಹಿತರು ಶಾಸಕರಾದ ಬಸವರಾಜ್ ಭೈರತಿಯವರೇ, ಹಿರಿಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಡಾಕ್ಟರ್ ದೇವಿ ಶೆಟ್ಟಿಯವರೇ, ಡಾಕ್ಟರ್ ಬಲ್ಲಾಳ್ ಅವರೇ, ಡಾಕ್ಟರ್ ಮಂಜುನಾಥ್ ಅವರೇ, ಬಹುಶಃ ಸಾಕಷ್ಟು ಹಿರಿಯ ಡಾಕ್ಟರ್ಗಳು ಆಸೀನ ಆಗಿದ್ದಾರೆ. ಎಲ್ಲರ ಹೆಸರಿಗೆ ಸಮಯ ಆಗ್ತದೆ. ಅದರಿಂದ ಎಲ್ಲ ಹಿರಿಯ ವೈದ್ಯಕೀಯರೇ, ಬಂದಿರತಕ್ಕಂಥ ವೈದ್ಯಕೀಯ ಮಿತ್ರಗಳೇ, ಎಲ್ಲ ಸ್ನೇಹಿತರುಗಳೇ, ಹಿರಿಯರೇ, ಮಾಧ್ಯಮ ಮಿತ್ರಗಳು, ಬಹುಶಃ 2009 ಇಸ್ವಿಯಲ್ಲಿ ಏನು ಡಾಕ್ಟರ್ಗಳು ಕರ್ನಾಟಕದಲ್ಲಿ, ಅದು ಖಾಸಗಿ ರಂಗದಲ್ಲಿರ್ಬೋದು, ಸರ್ಕಾರಿ ರಂಗದಲ್ಲಿರ್ಬೋದು, ತಾವು ಮಾಡ್ತಿರುವ ಸೇವೆ ಬಹುಶಃ ಇಡೀ ಕರ್ನಾಟಕ ಜನ ನಾವು ನಿಮಗೆ ಚಿರಋಣಿ ಆಗ್ತೀವಿ ಎಂಬ ಮಾತು ತಿಳಿಸಿದವರು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಸತಿ ಅಹಿತಕರ ಘಟನೆಗಳ ಎಲ್ಲರ ಕೈಯಿಂದ ಸಾವನ್ನು ತಪ್ಪಿಸಲಿಕ್ಕಾಗದು. ತಾವು ತಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಶ್ರದ್ಧೆಯಿಂದ ಜೀವವನ್ನು ಉಳಿಸಲಿಕ್ಕೆ ತಮ್ಮ ಕೈಯಲ್ಲಿ ಆದ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಸಂದರ್ಭದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಆ ಕಾನೂನನ್ನ ಕೈಗೆ ತೆಗೆದು ಆ ಡಾಕ್ಟರ್ಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ನರ್ಸ್ಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ತಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋದು ಕಾನೂನಿನ ವಿರುದ್ಧವಾಗಿದೆ ಎಂಬುದಾಗಿ 2009 ಇಸವಿಯಲ್ಲಿ ಒಂದು ಕಾನೂನನ್ನು ಅಂದಿನ ಸರ್ಕಾರ ತಂದಿದೆ. ಇದು ಈ ಥರ ಹಲ್ಲೆ ಮಾಡೋದಾಗಲಿ ಅವರ ಕರ್ತವ್ಯಕ್ಕೆ ಅಡ್ಡಿ ತರೋದು ಅದು ಕಾಗ್ನೈಸಬಲ್ ಅದು ಅಫೆನ್ಸು ಮತ್ತು ನಾನ್ ಬೈಲಬಲ್ ಅಫೆನ್ಸು. 3 ವರ್ಷಗಳ ಕಾಲ ಸಜೆ ಕೊಡುವಂಥ ಒಂದು ಕಾನೂನನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2009 ಇಸವಿಯಲ್ಲಿ ತಂದಿದೆ. ಬಹುಶಃ ನಮ್ಮ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಆ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಬಹುಶಃ ಇತ್ತೀಚೆಗೆ ಕೆಲವೊಂದು ಅಹಿತಕರ ಘಟನೆಗಳಾಗಿದೆ. ಆ ಸಂದರ್ಭದಲ್ಲಿ ತಮ್ಮ ಅಸೋಸಿಯೇಷನ್ ಪದಾಧಿಕಾರಿಗಳು ನನ್ನನ್ನು ಭೇಟಿ ಮಾಡಿದರು. ನಾನು ಈಗಾಗಲೇ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಪಟ್ನಾಯಕ್ ಅವರಿಗೆ ಹಾಗೂ DGP IGP ಅವರಿಗೆ, ಪೊಲೀಸ್ ಎಲ್ಲ ಪೊಲೀಸ್ ಕಮಿಷನರ್ಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ. ಕಟ್ಟುನಿಟ್ಟಾದ ಕ್ರಮಗಳು ಯಾರು ಈ ಥರ ಇಂಥ ಪ್ರವೃತ್ತಿಯಲ್ಲಿ ತೊಡಗಿರ್ತಾರೆ ಅವರ ಮೇಲೆ ತೆಗೆದುಕೊಳ್ಳಿ ಎಂಬ ಒಂದು ಆದೇಶವನ್ನು ಈಗಾಗಲೇ ಕೊಟ್ಟಿದ್ದೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಸರ್ಕಾರ ನಿಮ್ಮೊಟ್ಟಿ ಇದೆ. ಬಹುಶಃ ಮುಖ್ಯಮಂತ್ರಿಗಳು ಸಮೇತ ಆ ಸಂದೇಶವನ್ನು ಇವತ್ತು ತಮಗೆ ತಿಳಿಸಲು ಕೇಳಿದ್ದಾರೆ. ಇಡೀ ಸರ್ಕಾರವೇ ಇದೆ. ಒಂದು ಮಾತು, ತಾವು ಎಷ್ಟೇ ಜಾಗರೂಕತೆಯನ್ನು ಮಾಡಿದ್ರು ಸಮೇತ ಕೆಲವೊಂದು ಸತಿ ಅಜಾಗರೂಕತೆಯಿಂದ ಯಾವುದಾದ್ರೂ ಆ ಥರ ಏನಾದರೂ ಸಂಭವಿಸಿದರೆ ಸಮೇತ ಸಾರ್ವಜನಿಕರು ಅಥವಾ ಯಾರಿಗೆ ಅದರಿಂದ ತೊಂದರೆ ಆಗಿದೆ ಅವರು ಪೊಲೀಸ್ ಸ್ಟೇಷನಲ್ಲಿ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಬೇಕೇ ಹೊರತು ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ಇದ್ದಾರೆ. ಯಾವುದೇ ರೀತಿಯಲ್ಲಿ ಆ ರೀತಿ ಆರೋಪ ಬಂದರೆ ನಾವು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ತಮ್ಗೊತ್ತಿದ ಇತ್ತೀಚಿನ ದಿವಸಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ
ಬರೀ ನಿಮ್ಮ ವಿಚಾರದಲ್ಲಿ ಮಾತ್ರ ಅಲ್ಲ ಈಗ ನನ್ನ ತಾನೆ ತಾವು ನೋಡಿರ್ಬೋದು ಕಾಲೇಜಿಂದ ಎಕ್ಸ್ಕರ್ಷನ್ ಹೋಗಬೇಕಾದ್ರೆ ಅದರಲ್ಲಿ ಇರತಕ್ಕಂಥ ಬೋರೆಲ್ ಪೊಲೀಸಿಗೆ ಹೋಗಿ ಅದನ್ನು ತಡೆಯುವಂಥ ಕೆಲಸಗಳು ಮಾಡ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಯವರು ಸಮೇತ ಆ ಸಂದರ್ಭದಲ್ಲಿ ನಿನ್ನೆ ಮಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಈ ಥರ ಮೋರಲ್ ಪೊಲೀಸಿ ನಾವು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ವಿರುದ್ಧವಾಗಿ ಕಠಿಣವಾದ ಕ್ರಮ ತಗೊಳ್ತೀವಿ. But situation and circumstances and some bad elements have made us to come together to demand for, to protect us, to save us, to serve the society. The Atrocity Act against medical establishments and doctors, even though it is there since 2009, it has not been fully effectively implemented. So in recent past, many hospitals, many doctors, it is government, private, charitable, corporate, nobody is spared. And people are taking undue advantage of situations to attack us, negotiate us. So it's a very bad, it is happening in a very uncivilized way. And we decided, let us bring awareness to the doctors among ourselves and to the public in general and demand for our rights. With the law which is there, which is implemented by the Karnataka Legislative Assembly, to effectively implement this and protect our doctors and healthcare establishments. This is the first time, 24 organizations have come together to express the solidarity and demand for allow us to serve you. So don't expect magical results. Expect the treatment, not the magical results. Yeah. If you met the Home Minister, he has assured us we are there with you. And today, yes, no, even though in the midst of this assembly, he is here and he has expressed that the government is there with us, the Chief Minister is there with the healthcare providers. It's a good thing that this is a time to thank him. This effort wouldn't have been possible but for the support of all the organizations, government, private, rural, urban, paramedical, medical. We have demolished the myth that medical fraternity will not come together. ಯಾವುದೇ ಸಾವು ಸಂಬಂಧಪಟ್ಟಂತಹ ಯಾವುದಾದ್ರೂ ಸಾವು ಘಟಿಸಿದಂತಹ ಸಂದರ್ಭದಲ್ಲಿ ಬಹುಶಃ ಆ ರೋಗಿ ಅಥವಾ ರೋಗಿಯ ಸಂಬಂಧಿಕರು ಯಾರಿರ್ತಾರೆ ನನಗೆ ತೋಚದಂತೆ ಅವರು ಯಾರು ಗಲಾಟೆ ಮಾಡೋದಕ್ಕೆ ಮುಂದೆ ಬರುವಂತವ್ರು ಅಲ್ಲ. ಅವರ ನೋವಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ. ಇದ್ರ ಮಧ್ಯೆ ಕೆಲವೊಂದು ಸಂಘಟನೆಗಳ ಹೆಸರಿನಲ್ಲಿ ಬರುವಂತಹ ಕೆಲವು ಜನಗಳು ಯಾರಿರ್ತಾರೆ, ನೆಗೋಷಿಯೇಟ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಯಾರು ಬರ್ತಾರೆ, ಈ ನೆಗೋಷಿಯೇಷನ್ ಪ್ರಾಪರ್ ವೇನಲ್ಲಿ ಕುದುರಲಿಲ್ಲ ಅಂತಂದಾಗ ಇವೆಲ್ಲ ಅವರು ಹಲ್ಲೆಗಳಾಗುವಂತಹ ಸಂದರ್ಭಗಳು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಅನಲೈಸ್ ಮಾಡಬಹುದು. ಇನ್ ಸ್ಪೈಟ್ ಆಫ್ ದಿ ಲಾ ಬೀಂಗ್ ಇಂಪ್ಲಿಮೆಂಟೆಡ್ ವೈ ನೋಬಡಿ ವಾಸ್ ಟೇಕನ್ ಟು ಟಾಸ್ಕ್ ಆರ್ ಪನಿಶ್ ಇಟ್ ಇಸ್ ಓನ್ಲಿ ಬಿಕಾಸ್ ಹಾಸ್ಪಿಟಲ್ಸ್ ಅಂಡ್ ನರ್ಸಿಂಗ್ ಹೋಮ್ಸ್ ಆರ್ ಎಲೋನ್ ಇನ್ ದಿಸ್ ಫೈಟ್. ಎ 30 ಬೆಡ್ ನರ್ಸಿಂಗ್ ಹೋಮ್ ಎಕ್ಸ್ಪೀರಿಯನ್ಸಸ್ ದಿ ಅಸಾಲ್ಟ್, ದೇ ಫೈಲ್ ಎ ಕೇಸ್ ಅಂಡ್ ಪೊಲೀಸ್ as usual they conduct investigation. In the end, this 30 bed nursing home or 100 bed hospital has too many things happening in their life. Just keeping the nursing home or hospital alive itself is a big task. Now if they have to call various politicians, bureaucrats and the policemen to keep their case against the criminals going, it will be very tough. And after a while they give in to the pressure exerted by the local politicians and the bureaucrats and the police and they drop the case. If we want a sustainable effort in making this happen, it is very important that with every case our association become partner to the case so that the nursing home alone cannot drop the case. And if, because they can be easily pressurized, if association become part of the criminal case against the people who have assaulted, to withdraw the case, they need the clearance from the association. And the association should go full throttle to ensure that justice is given. And that is the only way hospitals and nursing homes will be protected. Otherwise, we will keep on meeting every year, trying to enforce this law. There is a desire by the politicians and the policymakers and the policemen to implement that the justice prevails.
But the problem is hospitals are vulnerable. Hospitals are under tremendous pressure from the neighbor, the neighboring, the political forces and very powerful forces, and they can be arm-twisted to withdraw the case. And that is the only reason why nobody has been booked in the last 5 years. So if the association shoulders the responsibility of forcing the logical end to the entire exercise, believe me, within a matter of few months, the civil society will come to know that once there is a case, they will never withdraw, and they have to go, in the end, even if there is no punishment, the process of investigation, process of attending courts and all the headache itself will deter large number of people from getting into this act. Tibet nursing homes, they are the ones who are vulnerable, and these are the places where the maximum assault happens. With this request to all of you and my colleagues in various associations, I would request them to work hard with these hospitals. Whenever there is an incident like this happens, there has to be an official way to communicate with the association, and the association should follow up this case. Then we will be able to see the logical end.